नमस्ते गिलेरे, ನಿಮಗೆ ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದಾನೆ ಅಹೋರಾತ್ರ. ಅದು ಸತ್ಯವಾದ ಮಾತು. ಹೆಸರಲ್ಲೇ ಎಲ್ಲ ಅಡಗಿದೆ. ಗಣರಾಜ್ಯ ಅಂದರೆ ಗುಂಪು ರಾಜ್ಯಗಳ ಒಂದು ದೇಶ, ಭಾರತ ದೇಶ ಗಣರಾಜ್ಯ. ಗಣರಾಜ್ಯೋತ್ಸವ ನಡೆಸ್ತೀವಿ ನಾವು. ಯಾವತ್ತು ನಮ್ಮ ದೇಶ ಗಣರಾಜ್ಯವಾಯಿತು, ಗಣರಾಜ್ಯ ದೇಶ ನಡೆಸ್ತೀವಿ. ಇವತ್ತು ತುಂಬ ಬೇಸರವಾಗುತ್ತೆ. ಭಾರತದಲ್ಲಿ ಒಂದು ನಾಡಿನಿಂದ ಇನ್ನೊಂದು ನಾಡಿಗೆ ಹೋಗಬೇಕು ಅಂದರೆ ಟ್ಯಾಕ್ಸ್. ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಬೇಕು ಅಂದರೆ 3,000 ರೂಪಾಯಿ ಟ್ಯಾಕ್ಸ್. ಮತ್ತೆ 7 ದಿವಸದಲ್ಲಿ ವಾಪಸ್ ಬರದೇ ಇದ್ರೆ 40,000 ರೂಪಾಯಿ ಫೈನ್. ಮತ್ತೆ ಒಂದು ವೇಳೆ ಮಧ್ಯದಲ್ಲಿ ವಾಪಸ್ ಬಂದ್ಬಿಟ್ರೆ ಮತ್ತೆ ಹೋದ್ರೆ ಟ್ಯಾಕ್ಸ್. ನಮ್ಮ ದೇಶ ರೀ, ನಮ್ಮ ದೇಶದಲ್ಲಿ ನಾವು ಎಲ್ಲಿ ಬೇಕಾದರೂ ಓಡಾಡ್ಕೊಳ್ಳೋಕ್ಕೆ ಟ್ಯಾಕ್ಸ್ಗಳು ಮಾಡಿ ಓಟ್ ಹಾಕಿರೋರ್ನ ಮೋಸ ಮಾಡ್ತಾ ಇದ್ದೀರಾ ನೀವು? ಏನ್ರಿ ಇದು ಟ್ಯಾಕ್ಸ್? ನಾವೇನಾದ್ರೂ ವಿದೇಶಕ್ಕೆ ಹೋಗ್ತಾ ಇದೀವ ಟ್ಯಾಕ್ಸ್ ಹಾಕಕ್ಕೆ? ದೇಶ ಎಲ್ಲ ಒಂದು ಅನ್ನೋ ಭಾವನೆ ಬರ್ದಂಗೆ ಮಾಡಿಬಿಟ್ಟು ಸ್ಟೇಟ್ ಸ್ಟೇಟ್ ಜಗಳ ಆಡ್ಕೊಳಂಗೆ ಮಾಡಿದಿರಲ್ರಿ. ಬಡವರೆಲ್ಲ ಸೇರಿ ಒಂದು ಟೂರ್ ಮಾಡೋಣ ಅಂದ್ರೆ ಆಗೋದಿಲ್ಲ, ಅದಕ್ಕೂ ಟ್ಯಾಕ್ಸ್. 3,000 ಯಾರಪ್ಪನ ಗಂಟು? 100 ಇನ್ನೂರಲ್ಲ. ಎಷ್ಟು ಬೇಸರ ಆಗತ್ತೆ. ಇದಕ್ಕೆ ಕಾರಣ ನಾವು ನಮ್ಮ ಬಂಧನದ ಸರಪಳಿಗಳನ್ನು ನಾವೇ ಮಾಡಿಕೊಂಡದ್ದು. ಓಟು ಹಾಕಿ, ಓಟು ಹಾಕಿದ್ರೆ ಕಾಲರ್ ಇಡೀ ಹಂಗಿರಬೇಕು, ಹಂಗೆ ಹಾಕಬೇಕು. ಗಣರಾಜ್ಯ ಅಂದರೆ ಈ ರೀತಿ ಮಿಸ್ಯೂಸ್ ಮಾಡ್ಕೋತೀರಾ? ಗಣ ಅಂದರೆ ಗುಂಪು ಅಂತ ಅರ್ಥ. ಗಣ ಅಂದ್ರೆ ಜನ ಗಣ ಮನ ಅಧಿನಾಯಕ ಜಯ ಹೇ. ಈ ಗಣಗಳ ಅಧಿನಾಯಕ, ಜನಗಣಗಳ ಅಧಿನಾಯಕ ನಾವೆಲ್ಲ ಸೇರಿ ದೇಶ ಆಗಿದೆ. ಇವಾಗ ಹೇಳಿ, ಯಾಕೆ ಈ ಟಾಪಿಕ್ ಬಂತು? ಗಣೇಶ್, ಗಣಗಳ ಈಶ. ಯಾರು ಗಣಪತಿ? ನಮ್ಮಲ್ಲಿ ಅಡಗಿರುವ ಗಣಪತಿ. ಮನುಷ್ಯ ಬಹು ಜೀವಿಗಳ, ಬಹು ಕೋಶಗಳ ಜೀವಿ. ನಮ್ಮಲ್ಲಿ ಒಂದು ಹಣ ಇಲ್ಲ, ಒಂದು ಕಣ ಇಲ್ಲ. ಅಮೀಬಾ ತರ ಲಕ್ಷಾಂತರ, 10^30 million, 10^30 ದಶಲಕ್ಷ ಸೆಲ್ಸ್ ನಮ್ಮಲ್ಲಿ ಹುಟ್ಟು ಸಾವುಗಳನ್ನು ಪ್ರತಿನಿತ್ಯ ಅನುಭವಿಸುತ್ತೆ. ಅದನ್ನು ನಮ್ಮನ್ನು ನಿತ್ಯ ಸ್ಮಶಾನ ಅಂತ ಕರೀತಾರೆ ನಮ್ಮ ದೇಹನ. ಹಾಗೆ ನಮ್ಮ ದೇಹ ಒಂದು ಗಣರಾಜ್ಯ. ಗಣಗಳೆಲ್ಲಿದೆಯೋ ಅಲ್ಲಿ ಗಣಪತಿ ಇರ್ತಾನೆ. ಸರ್ವಾಧಿಕಾರ ಇರುವಲ್ಲಿ ಗಣಪತಿ ಇರೋದಿಲ್ಲ. ಗಣಪತಿ ಹಬ್ಬ ಹೇಗೆ ಮಾಡಬೇಕು ಅಂದರೆ ಸಾಲ ಮಾಡಿ ಮಾಡಬಾರ್ದಂತೆ, ಸ್ವಂತ ಸಂಪಾದನೆಯಲ್ಲಿ ಮಾಡಬೇಕು. ಗಣಪತಿ ಹಬ್ಬ ಅಂದ ತಕ್ಷಣ ಹೂವಿನ ಬೆಲೆ ಹೆಚ್ಚು, ಕಾಯಿಗಳ ಬೆಲೆ ಹೆಚ್ಚು, ಎಲೆಗಳ ಬೆಲೆ ಹೆಚ್ಚು. ಯಾರು ಮಾಡಿದ್ರೋ, ಯಾವ ವೇದದಲ್ಲಿದೆಯೋ ಗೊತ್ತಿಲ್ಲ. ಬನ್ನಿ ಒಂದು ವೃಕ್ಷ ರಕ್ಷಾ ಮಾಡೋಣ. ಇಲ್ಲಿ ಇಲ್ಲಿ ಇಳಿದು ತೆಗಿಯೋಣ ಒಂದು ನಿಮಿಷ ರೀ. ನೋಡಿ ಅಲ್ಲಿ, ಹಿಂದಕ್ಕೆ ತಗೋ, ಹಿಂದಕ್ಕೆ ತಗೋ ಗಾಡಿನ. ಈ ರೀತಿ ಯಾರಪ್ಪನ, ಇವರಪ್ಪನ ಮನೆ ಗಂಟು ಈ ಮರ. ಇನ್ನೊಂದು ನೋಡಿ, ಅದು ನೋಡಿ, ಪಬ್ಲಿಕ್ ಸ್ಕೂಲ್ ಅಂತೆ. ಸ್ಕೂಲಲ್ಲಿ ಕಲಿಸ್ತದ ಇದ ಮರಗಳನ್ನು ಹಾಳು ಮಾಡಿ ಅಂತ ಕಲಿಸ್ತಾರೆ ಅವರು. ನೀವೆಲ್ಲ ಹೀಗೆ ನೋಡಿ, ಕಂಡಲ್ಲಿ ವೃಕ್ಷಗಳನ್ನು ಕಾಪಾಡದಿದ್ರೆ ನಾವು ಏನು, ನಮ್ಮ ದೇಶನ ಹೆಂಗೆ ಉಳಿಸೋಕೆ ಸಾಧ್ಯ? ಕರೋನಾನ ಕಾಪಾಡ್ರು ಅಂದರೆ ಮಾಸ್ಕ್ಗೆ ಫೈನ್ ಹಾಕ್ತಾರೆ, ಗಿಡಕ್ಕೆ ಫೈನ್ ಹಾಕೋಕೆ ನಾಚಿಕೆ ಕೆಟ್ಟಿದೆಯಾ ನಿಮಗೆ? ಯಾರ್ರೇ ಅದು, ಯಾರ್ರೇ ಅಧಿಕಾರಿಗಳು? ನಮಗೆ ಕರೋನಾ ಬರಬಾರ್ದು ಅಂದರೆ ನೋಡಿ, ಆ ಮರನ ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ಮಾಸ್ಕ್ ಹಾಕದೇ ಇರೋಂಥ ಬಡವ, ಮಾಸ್ಕ್ ಖರೀದಿ ಮಾಡೋಕೆ 20 ರೂಪಾಯಿ ಜೋಬಲ್ಲಿ ಇಲ್ಲದೆ ಇರೋ ಬಡವ ಮಾಸ್ಕ್ ಹಾಕದೇ ಇದ್ರೆ 200 ರೂಪಾಯಿ ಫೈನ್ ಹಾಕೋ ಬದಲು
ನೀವು ಈ ರೀತಿ ಮರದ ಮೇಲೆ ಪಾಂಪ್ಲೆಟ್ ಹೊಡೆದವರಿಗೆ 10,000 ರೂಪಾಯಿ ಫೈನ್ ಹಾಕಿದ್ರೆ ಕರೋನಾ ಕಾಲಿಡ್ತಿತ್ತ ನಮ್ಮ ದೇಶಕ್ಕೆ? ಭೂತಾನ್ ಅಲ್ಲಿ ಕರೋನಾ ಇಲ್ಲ, ಯಾಕೆ ಅಂದ್ರೆ ಅಲ್ಲಿ ಮರಗಳನ್ನ ದೇವ್ರ ತರ ನೋಡ್ತಾರವ್ರು. ನೋಡಿ ಹೆಂಗ್ ಮಾಡಿಟ್ಟಿದ್ದಾರೆ ಈ ಮರನ. ನಾಚಿಕೆ ಗೆಟ್ಟ ಅಧಿಕಾರಿಗಳು ಪ್ರತಿಯೊಂದರಲ್ಲೂ ದುಡ್ಡು ಮಾಡೋದು ರಕ್ತ ಹೀರ್ರಿ. ಈ ಹಸುಗಳಿಗೆ ಹಾಲು ಕರೆದಷ್ಟು ಜಾಸ್ತಿ ಕರೆದ್ರೆ ಏನ್ ಬರುತ್ತೆ ಅಂದ್ರೆ ರಕ್ತ ಬರುತ್ತಂತೆ. ಹಂಗೆ ಈ ಸರ್ಕಾರ ಜನಗಳ ರಕ್ತ ಹೀರೋದು ಯಾವ್ಯಾವುದ್ರಲ್ಲೇ? ಕರೋನಾಕ್ಕೋಸ್ಕರ ಮಾಸ್ಕ್ ಹಾಕ್ರಿ ಅಂತ ಬುದ್ಧಿ ಹೇಳಬೇಕು, ಹಾಕದೇ ಇದ್ರೆ ಬುದ್ಧಿ ಹೇಳಬೇಕು. ಹೋಗ್ಲಿ, ಮರಕ್ಕೆ ಯಾಕೆ ಹಾಕ್ತಾ ಇಲ್ಲ? ಮರದಿಂದ ನಮ್ಮ ನಾನೇ ಕೇಳ್ತಾ ಇದೀನಿ, ಮರಕ್ಕೆ ಜೀವಿಸುವ ಹಾಕಿದೆ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೆ ಮರ ಇಲ್ಲದೆ ಇರೋದ್ರಿಂದ ಕೊರೋನಾ ಬರ್ತಾ ಇದೆ, ಅದಕ್ಕೆ ಭೂತಾನ್ ಒಂದು ಗ್ಯಾರಂಟಿ ನಿಮಗೆ. ಹಾಗಾದ್ರೆ ಮರಕ್ಕೆ ಪಾಂಪ್ಲೆಟ್ ಹಾಕಿ ಮೊಳೆಗಳು ಹೊಡೆದು ಪಾತಿ ಎಷ್ಟು ಕಟ್ಟಬೇಕು ಅಂತ ಗೊತ್ತಿಲ್ಲ ಈ ಸರ್ಕಾರ. ಸರ್ಕಾರನಂತೆ ಪಾತಿ ಬಿಡಬೇಕು ಒಂದು ಮರಕ್ಕೆ 3 ಅಡಿ ಆದ್ರೂ, ಓಲಿ 2 ಅಡಿ ಕಾಂಪ್ರಮೈಸ್, 1 ಅಡಿ ಅದು ಇಲ್ಲ ಕಾಂಕ್ರೀಟ್ ರೂಟ್ ಲೆವೆಲ್ಗೆ ಹಾಕೋದು ಏನಿದು ನೋಡಿ. ಬಿಡಿಸಿದ್ವಿ ಆದಷ್ಟು ನಾವು ಮಾಡ್ತಾ ಇದ್ವಿ ನಮ್ಮ ಕೈಲಾದಷ್ಟು. ಈ ರೀತಿ ಮರಗಳಿಗೆ ಫೈನ್ ಹಾಕಿ, ನಿಮ್ಗೆ ಅಷ್ಟೊಂದು ಹಣದ ಹುಚ್ಚಿದ್ರೆ ಯಾರು ಮರಕ್ಕೆ ಪಾಂಪ್ಲೆಟ್ ಹಾಕಿತಾರೋ ಅವ್ರಿಗೆ ಫೈನ್ ಹಾಕಿ. ಏನಿದು ಓಕೆ, ಗಣಪತಿ ಹಬ್ಬನ ಯಾವ ರೀತಿ ಆಚರಿಸ್ಬೇಕು ಅಂದ್ರೆ ಸರ್ವ ಜೀವ ಗಣಗಳ ಪ್ರೀತಿಯನ್ನು ತೋರುತ್ತ ಮನೆಯಲ್ಲಿ ಇಲಿ ಬೋನು ಇಡೋದು, ಇಲಿ ಸಮೇತ ಗಣಪತಿನ ದುಡ್ಡು ಕೊಟ್ಟು ತರೋದು, ಮನೆಯಲ್ಲಿ ಇಲಿ ಬೋನು ಇಡೋದು, ಇಲಿ ಮತ್ತು ಗಣಪತಿನ ದುಡ್ಡು ಕೊಟ್ಟು ತರೋದು. ಏನಿದು ಇಲಿ ಹಿಡಿಯೋದು, ಇಲಿ ಪಾಷಾಣ ತಗೊಂಬನ್ರೋ ಅಂತ ಹೇಳೋದು, ಇಲಿಗೆ ಔಷಧಿ ಹಾಕೋದು, ಇಲಿನ ಕೊಲ್ಲೋದು, ಮತ್ತು ಇಲಿ ಸಮೇತ ಗಣಪತಿಗೆ ಪೂಜೆ ಮಾಡೋದು, ಇದು ಯಾವ ನೀತಿ? ಅದಕ್ಕೆ ಬಸವಣ್ಣವರು ತುಂಬ ಬೇಸರ ಮಾಡ್ಕೊಂಡಿದ್ದು. ಅವರೇನು ಎಲ್ಲ ವಿರೋಧಿ ಆಗಿರಲಿಲ್ಲ, ಈ ದುಷ್ಟ ಸಂಪ್ರದಾಯದ ವಿರೋಧಿ ಆಗಿದ್ರು ವಿನಃ ಧರ್ಮದ ವಿರೋಧಿ ಆಗಿರಲಿಲ್ಲ. ಅವರು ಪೂಜಾ ವಿಧಿಗಳನ್ನು ಗೌರವಿಸಿದ್ದಕ್ಕೆ ಲಿಂಗ ಪೂಜೆ ಮಾಡಿದ್ದವರು. ಲಿಂಗಾರಾಧನೆ, ಸ್ಥಾವರ ಲಿಂಗ, ಜಂಗಮ ಲಿಂಗ ಅಂತ ಹೇಳಿ ನೀವೆಲ್ಲರೂ ಲಿಂಗಾರಾಧನೆ ಮಾಡಿ ಅಂದ್ರೆ ಅವರು ಮೂಢನಂಬಿಕೆ ತೊಳೆದ್ರು ಅಂತ ಅವನೇ ಅವನೋ ಒಬ್ಬ ಮಾತಾಡ್ತಾನೆ, ಒಬ್ಬೊಬ್ಬೊಬ್ಬೊಬ್ಬ ಹೊಟ್ಟೆ ಉರಿಸ್ತಾನೆ ಎಲ್ಲರಿಗೂ, ಏನೋ ದೊಡ್ಡ ಸ್ವಾಮೀಜಿನಂತೆ ನಿಜ ಅಂತ ಹೆಸರಿಟ್ಕೊಂಡು ಸುಳ್ಳು ಹೇಳೋದು. ಆ ರೀತಿ ಮಾಡಬಾರ್ದು. ಬಸವಣ್ಣವರು ಯಾವತ್ತೂ ದೈವಾರಾಧನೆಗೆ ವಿರೋಧ ಮಾಡಲಿಲ್ಲ, ದೈವಾರಾಧನೆಯ ಹೆಸರಲ್ಲಿ ಆಗ್ತಾ ಇರೋ ಅನ್ಯಾಯಗಳನ್ನು ಖಂಡಿಸಿದ್ರು. ಅದೇ ಹೇಳೋದು, ಗಣಪತಿಗೆ ನೀವು ಪೂಜೆ ಮಾಡಿ ಒಪ್ಕೊಳ್ಳೋಣ, ಅದಕ್ಕೋಸ್ಕರ ಸಾಲ ಮಾಡಿಬಿಡಿ. ಸಾಲ ಮಾಡಿರೋರು ಯಾಕೆ ಪೂಜೆ ಮಾಡಬಾರ್ದು ಅಂದರೆ ದೇವರಿಗೆ ದುಃಖ ಆಗುತ್ತಂತೆ, ನೀನೇ ಸಾಲದಲ್ಲಿದೆಯೋ ನನಗೇನೋ ಪೂಜೆ ಮಾಡ್ತೀಯ ಅಂತ, ಯಾಕಂದ್ರೆ ಅವೆಲ್ಲ ದೇವ್ರ ಮಕ್ಕಳು. ಹಾಗಾಗಿ ಜಾಸ್ತಿ ಮೂಢಾಚಾರಗಳಿಗೆ ಹೋಗ್ಬಿಡಿ. ಅಯ್ಯೋ ಹಿಂದಿನ ವರ್ಷ ಗಣಪತಿನ ಇಟ್ಟಿದ್ವಿ, ಈ ವರ್ಷ ಇಡೋಕ್ಕಾಗಲಿಲ್ಲ ಯಾಕಂದ್ರೆ ಮನೇಲಿ ಕಷ್ಟ ಇದೆ, ಆದರೂ ಇಡಲೇಬೇಕು ಸಂಪ್ರದಾಯ ಬಿಡ್ರಿ. ನಿಮ್ಮ ಕೈಲಿ ಆಗದೆ ನಿಮಗೆ ದೇವರು ಹಣ ಕೊಟ್ಟಿದ್ದಾರೆ ಅಂದರೆ ಮಾತ್ರ ಪೂಜೆ ಮಾಡಿ ಕೃತಜ್ಞತಾ ಭಾವಕ್ಕೆ. ನಿಮ್ಮ ಹತ್ರ ಇಲ್ಲ ಪೂಜೆ ಮಾಡೋಕೆ ಆಗ್ತಾ ಇಲ್ಲ, ಪರಿಸ್ಥಿತಿನೇ ಸರಿ ಇಲ್ಲ, ಅಮ್ಮನಿಗೆ ಅನಾರೋಗ್ಯ, ಅಪ್ಪನಿಗೆ ಅನಾರೋಗ್ಯ, ಮನೇಲಿ ಯಾರು ಪೂಜೆ ಮಾಡೋರಿಗೆ ಅನಾರೋಗ್ಯ ಇದೆ, ಏನೂ ಬೇಕಾಗಿಲ್ಲ ದೇವ್ರಿಗೆ, ಅಂತ ಬಲವಂತ ಪೂಜೆ ಬೇಕಾಗಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳ್ರಿ ದೇವರ ಭಾವನೆಗಳನ್ನು. ಗಣಪತಿನ ಚಿಕ್ಕ ಹಿಲಿ ಮೇಲೆ ದೊಡ್ಡ ಹೊಟ್ಟೆ, ಚಿಕ್ಕ ಕಣ್ಣು, ಅಗಲ ಕಿವಿ, ಉದ್ದ ಮೂಗು, ಇವನ ಹೊತ್ತ ಇಲಿಯ ಶಕ್ತಿ ಎಷ್ಟಿರ್ಬೋದು ಇಮ್ಯಾಜಿನ್ ಮಾಡಿ. ಇಶೇಷಿರುತ್ತೆ ಇಲಿ ಇಷ್ಟು ದೊಡ್ಡ ಮನುಷ್ಯನ ಎತ್ತಿದ್ದಾರೆ, ಕೋಟಿ ಸೂರ್ಯನಷ್ಟು ಭಾರ ಇವನು. ಗಣಪತಿ 1 ಕೋಟಿ ಸೂರ್ಯನಷ್ಟು ಭಾರನಂತೆ, ಸೂರ್ಯ ಕೋಟಿ ಸಮಪ್ರಭಾ ಅಂತ ಹೇಳ್ತಾರೆ. ಇವನ ಭಾರ ಎಷ್ಟು ಅಂದರೆ ಕೋಟಿ ಸೂರ್ಯನಷ್ಟು ಭಾರ, ಇವನ ಹೊತ್ತ ಸಣ್ಣ ಇಳಿಯ ಶಕ್ತಿ ಅಪಾರ, ಅದರ ಭಕ್ತಿ ಆಧಾರ ಅಂತ. ಅದಕ್ಕೆ ಭಕ್ತಿ ಇರುತ್ತೆ. ಆ ಇಲಿ ಇಲ್ಲೇ ಅಂದರೆ ನಾವು ವಾಸನೆ ಕೆಟ್ಟು ಸತ್ತೋಗ್ಬಿಡ್ತೀವಿ ಎಲ್ಲರೂ. ಇಲಿಗಳನ್ನು ಕೊಲ್ಲೋದು, ಇಲಿಗಳನ್ನು ಹಿಡಿಯೋದು, ಒಂದನ್ನು ಸಹಿಸಲ್ಲ ನೀವು, ಹಲ್ಲಿಗಳನ್ನು ಸಹಿಸಲ್ಲ. ಹಲ್ಲಿಗಳು ಇಲ್ಲದೆ ಇದ್ರೆ ನಿಮ್ಮ ಅನಾರೋಗ್ಯಕ್ಕೆ, ನಮಗೆ ಮೆಡಿಕಲ್ ಶಾಪ್ ಗೊಲ್ಲಾಡೋಕ್ಕೆ ನಮ್ಮ ಮನೇಲಿ ಹಲ್ಲಿ ಇಲ್ಲದೆ ಇರೋದ ಕಾರಣ ಏನು? ಪೆಸ್ಟ್ ಕಂಟ್ರೋಲ್ ಕೊಟ್ಬಿಡೋದು. ನಿಮ್ಮ ಮನೆ ಪದಾರ್ಥಗಳಿಗೆ ಕ್ರಿಮಿಕೀಟಗಳು ಹೋಗಿ ತಿನ್ನದ ಹಾಗೆ ಹಿಡಿತಕ್ಕೆ ತಗೊಳತ್ತೆ ಹಲ್ಲಿಗಳು. 20 ಹಲ್ಲಿಗಳು ಬೆಳೆದಿದೆ ನಿಮ್ಮ ಮನೇಲಿ ಅಂದರೆ ಒಂದು ತೋಳದ ಹಾವು ಬರುತ್ತೆ. ಆ ತೋಳದ ಹಾವು ಬಂದು ಆ ಹಲ್ಲಿಗಳನ್ನು 20ಕ್ಕಿಂತ ಜಾಸ್ತಿ ಆಗದಂಗೆ ನೋಡ್ಕೊಳುತ್ತೆ.
ಹಾಗೆ ತೋಳದ ಹಾವುಗಳು 5-6 ಜಾಸ್ತಿ ಆದ ತಕ್ಷಣ ನಾಗರ ಹಾವು ಬರುತ್ತೆ. ಹೀಗೆ ಪ್ರಕೃತಿ ಚೈನ್ ಒಂದಕ್ಕೊಂದು ಮಾಡ್ಕೊಂಡಿದ್ದಾರೆ. ನೀವು ಕ್ಲೀನ್ ಆಗಿದ್ರೆ ಯಾವುದು ಬರಲ್ಲ ನಿಮ್ಮ ಹತ್ರ. ಆದ್ರೆ ಕೊಂದು ಬದುಕುವಂತದ್ದು ಏನಿರೋದ ನೀವು ಪ್ರಾಣಿಗಳನ್ನ ಕೊಂದು ಬದುಕೋದು, ಸಹಜೀವನ ಕಲ್ತ್ಕೊಳ್ಳಿ. ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಗಣಪತಿ ಪೂಜೆ ಅಂದ್ರೆ ಎಲ್ಲ ಸರ್ವ ಜೀವ ಗಣಕ್ಕೂ ಪ್ರೀತಿ ಮಾಡದೆ ಗಣಪತಿ ಪೂಜೆ. ಹಾಗಂತ ನೀವು ಪೂಜೆ ಮಾಡಬೇಡಿ ಅಂತ ಹೇಳಲ್ಲ, ತುಂಬಾ ಚೆನ್ನಾಗಿ ಮಾಡಿ ನೀವು ಪೂಜೆ. ಆದ್ರೆ ಪೂಜೆ ಮಾಡಕ್ಕೆ ಅರ್ಹತೆ ಪಡೀರಿ. ಸಾಲ ಮಾಡ್ದಂಗೆ, ಸಾಲ ಇರ್ದಂಗೆ ಗಣಪತಿನೇ ಖುಷಿ ಖುಷಿಯಾಗಿ ನಿಮ್ಮ ಮನೆಗೆ ಬರಬೇಕು. ಇವನು ಬದುಕ್ತಾ ಇರೋ ಬದುಕು ಕರೆಕ್ಟಾಗಿ ಬದುಕ್ತಾ ಇದ್ದಾನೆ ಅಂತ ಹೇಳಿ ನಿಮ್ಮ ಮನೆಗೆ ಗಣಪತಿ ಖುಷಿ ಖುಷಿಯಾಗಿ ಬರಬೇಕು. ಹಂಗೆ ಮಾಡಿ ಕಷ್ಟನಂತೆ ಸಾಲ ಕೇಳ್ಕೊಂಬಂದು ಪೂಜೆ ಮಾಡೋದು ಯಾರಿಗೂ ಬೇಕಾಗಿಲ್ಲ. ಇನ್ನೂ ತುಂಬ ಜನ ವ್ರತಗಳು ಇದೆಲ್ಲ ಮಾಡ್ತಾರಲ್ಲ, ಪಕ್ಕದ ಮನೆಯವ್ರು ಏನನ್ಕೋತಾರೋ ನಾನು ವ್ರತ ಮಾಡದೇ ಇದ್ರೆ. ಇದನ್ನು ಬಿಡಿ, ಯಾರು ಏನನ್ಕೊಂಡ್ರು ನಿಮಗೂ ದೇವ್ರಿಗೆ ಮಧ್ಯೆ ಸಂಬಂಧ ಅದು ಅಷ್ಟೇ ಪೂಜೆ. ಬೇರೆಯವ್ರು ಏನನ್ಕೋತಾರೆ, ಯಾರು ಹೆಂಗೆ ಥಿಂಕ್ ಮಾಡ್ತಾರೆ ಇದೆಲ್ಲ ಬಿಟ್ಬಿಡಿ. ನಿನಗೂ ದೇವ್ರಿಗೂ ನಡುವೆ ಸಂಬಂಧ, ತಾಯಿ ಮಗನಿಗಿರೋ ಸಂಬಂಧ, ಅದರ ಮಧ್ಯೆ ಪಕ್ಕದ ಮನೆಯವ್ರು ಏನನ್ಕೋತಾರಂತ ತಾಯಿನ ನಾವು ಪ್ರೀತಿ ವ್ಯತ್ಯಾಸ ಏನು ಅನ್ನುವಂಗಿಲ್ಲ. ಎಷ್ಟು ಸ್ವತಂತ್ರವಾಗಿ ತಾಯಿ ಹತ್ರ ಇರ್ತೀವೋ ಅಷ್ಟು ಸ್ವತಂತ್ರವಾಗಿ ದೇವ್ರ ಹತ್ರ ಇರ್ಬೇಕು ನಾವು. ಇಷ್ಟು ಹೇಳೋಕ್ಕೆ ಅಂತ ಈ ಲೈವ್ ಮಾಡಿದ್ದು ಅಷ್ಟೇ. ಗಣಪತಿ ಅಂದರೆ ಸರ್ವ ಜಗತ್ತಿನ ಸರ್ವ ಜೀವಕೋಟಿ 84 ಕೋಟಿ ಯೋನಿಗಳಿದಾರಲ್ಲ, ಎಲ್ಲರನ್ನು ಪ್ರೀತಿಸುವವನ್ನ ಅಲ್ಲಿ ಗಣಪತಿ ಬಂದು ನೆಲೆಸ್ತಾನಂತೆ. ಗಣಪತಿನೇ ಅವನಾಗ್ತಾನಂತೆ. ಅದನ್ನು ಕಲ್ತ್ಕೊಳ್ಳಿ. ದಯವಿಟ್ಟು ನೀವು ಪೂಜೆ ಮಾಡಬೇಡಿ ಅಂತಾನು ಹೇಳಲಿಲ್ಲ, ಪೂಜೆ ಮಾಡಿ ಅಂತಾನು ಹೇಳಲಿಲ್ಲ, ವಿತಂಡವಾದ ಮಾಡಿ ಅಂತಾನು ಹೇಳಲಿಲ್ಲ. ಬಿಲ್ ಗೇಟ್ಸ್ ಯಾವ ಗಣಪತಿ ಪೂಜೆ ಮಾಡಿದ್ದಾನೆ ಅಂತ ಹೇಳೋದು ಹಂಗೆಲ್ಲ ನಾನು ಹೇಳಬೇಡಿ. ಆ್ಯಕ್ಚುಲಿ ಜಗತ್ತಿಗೆ ಪ್ರತಿಯೊಂದು ಪ್ರಾಣಿಗೂ ಜೀವಿಸುವ ಹಕ್ಕಿದೆ ಅಂತ ಹೇಳಿಕೊಟ್ಟ ಧರ್ಮ ನಮ್ಮದು ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿ, ಪವಿತ್ರ ಭಾರತೀಯ ಸಂಸ್ಕೃತಿ. ನೀವು ಏನು ಬೇಕಾದ್ರೂ ಮಾಡಿ, ನಿಮ್ಮ ತಂದೆ ತಾಯಿಗೆ ಪಾದ ಪೂಜೆ ಮಾಡಿ. ನಾನು ಬೇಡ ಅನ್ನಲ್ಲ, ಅದನ್ನು ಮೂಢನಂಬಿಕೆ ಅನ್ನೋದಿಲ್ಲ. ಆದರೆ ನುಡಿದಂತೆ ನಡೆದು ನಡೆದಂತೆ ಬದುಕಿ. ಹೆಂಗೆ ಗಣಪತಿ ಅಂದರೆ ಇಲಿಯ ಒಡೆಯ ಅಂತ. ಇಲಿ ಇದುವರೆಗೂ ನಾನು ಎಷ್ಟೋ ಗೋಡೌನ್ಗಳನ್ನ ನೋಡಿದ್ದೀನಿ, ಬಾಂಬೆಲೆಲ್ಲ ನೋಡಿದ್ದೀನಿ. ಒಬ್ಬ ಮಾತ್ರ ಒಂದ್ಸಲ 600 ಇಲಿಗಳನ್ನು 600ಕ್ಕೂ ಹೆಚ್ಚು ಇಲಿಗಳನ್ನು ಕೊಲ್ಲಿಸ್ದ. ಇಮ್ಮಿಡಿಯೇಟ್ಲಿ ಅವ್ರ ತಾಯಿ ತೀರ್ಕೊಂಡ್ರು, ಮತ್ತೆ ಅವ್ರ ಮನೇಲಿ ತುಂಬ ದರಿದ್ರ ಬಂದ್ಬಿಡ್ತು. ಇನ್ನೊಬ್ಬ ಗೌಡವನ್ನ ಮಾಲೀಕನನ್ನ ಭೇಟಿ ಮಾಡಿದಾಗ ನಾನು ಹೇಳಿದೆ, ಇಲಿಗಳಿಗೆ ನೀವೇನು ಮಾಡ್ತೀರಿ ಅಂತ. ಸರ್, ಅದ್ರ ಪಾಲದ ತಗೊಳತ್ತೆ ನಮ್ಮ ಪಾಲ್, ನಾವು ಬೇಕು ಅಂತಾನೆ ಇಲಿಗಳಿಗೆ ಅಂತ ಒಂದು ಏರಿಯಾ ಮಾಡಿದ್ದೀವಿ, ಅಲ್ಲಿ ಬಂದು ಅವು ತಿನ್ಕೊಳತ್ತೆ, ನಮ್ಮ ಮೂಟಿಗಳೊಂದು ಕಚ್ಚೋದಿಲ್ಲ. ನೋಡಿದ್ರೆ ಯಮ ಕುಬೇರ ಅವನು, ಅವನಿಗಿರೋ ಅಷ್ಟು ಐಶ್ವರ್ಯ ನಾನು ನೋಡಲೇ ಇಲ್ಲ. ಯಾಕೆ ಅಂದರೆ ಅವನ ಥಿಂಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವೇ ಇಲಿಗಳ ಥರ ಎಷ್ಟೋ ತಪ್ಪುಗಳು ಮಾಡ್ತಾ ಇದ್ದೀವಿ ಸರ್, ನಮ್ಮನ್ನು ಯಾರಾದರೂ ಹಂಗೆ ವಿಷ ಹಾಕಿ ಕೊಂದುಬಿಟ್ರೆ ಅಂತ ಹೇಳ್ದ. ಹೀಗೆ ಯೋಚನೆ ಮಾಡಿ ಬದುಕಿ, ಬದುಕುವುದನ್ನು ಕಲ್ತ್ಕೊಳ್ಳಿ. ಇಲಿನ ಗೌರವಕ್ಕೋಸ್ಕರನೇ ಗಣಪತಿ ಹಬ್ಬ ನಮಗೆ ಪಾಠ ಕಲಿಸೋದು. ಅತ್ಯಂತ ಚೆನ್ನಾಗಿಲ್ಲದೆ ಇರೋ ವಾಹನ ನನಗೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾನೆ ಗಣಪತಿ. ಸುಬ್ರಹ್ಮಣ್ಯ ಜಗತ್ತಿನ ಅತ್ಯಂತ ಸುಂದರ ವಾಹನ ತನಗೆ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಗಣಪತಿ, ಅಯ್ಯೋ ಎಲ್ಲರೂ ಸುಂದರದ್ದೇ ಕೇಳಿದ್ರೆ ಚೆನ್ನಾಗಿಲ್ಲದೆ ಇರೋದನ್ನು ಯಾರು ಕೇಳ್ತಾರೆ, ಯಾವುದು ಚೆನ್ನಾಗಿಲ್ವೋ ಅದನ್ನು ಕೊಡಿ ಅಂತ ವಿಶ್ವಕರ್ಮನ ಕೇಳಿದ್ನಂತೆ ಗಣಪತಿ. ಎಂಥ ದೊಡ್ಡ ಮನಸ್ಸು ಗಣಪತಿ ಇದು, ಯೋಚನೆ ಮಾಡಿ. ಧನ್ಯವಾದ. ಅಹೋರಾತ್ರ.